स्टार्ट माडुवा सर ओकेना मेनली नाळे सिनेमा रिलीज़ ಎಲ್ಲ ನಾನೆಲ್ಲ ಪ್ರೆಸ್ ಮೀಟ್ ಆಗಲಿ ಯಾವುದೇ ಆಗಲಿ ಮೊದಲು ನಾನು ಅಪ್ಪು ಸರ್ ನೆನೆಸ್ಕೊಂಡೆ ಸ್ಟಾರ್ಟ್ ಮಾಡೋದು ಸೊ ಐ ಹೋಪ್ ಈಸ್ ವಾಚಿಂಗ್ ದಿಸ್ ನಾಳೆ ರಿಲೀಸಿಗೆ ಒಂದು ತಡೆ ಕೋರ್ಟಿಂದ ರಮ್ಯಾ ಮ್ಯಾಮ್ ಸ್ಟೇ ತಂದಿದ್ರು ಬಟ್ ಇವತ್ತು ಅದು ಎವಿಕ್ಟ್ ಆಗಿದೆ ಸ್ಟೇ ಎವಿಕ್ಟ್ ಆಗಿದೆ ವೆಕೇಟ್ ಆಗಿದೆ ಸೊ ನಮಗೆ ರಿಲೀಸಿಗೆ ಏನು ತೊಂದರೆ ಇಲ್ಲ ಸೊ ಇನ್ನು 3-4 ದಿವಸದಿಂದ ಇದರಲ್ಲೇ ಓಡಾಡ್ತಿದ್ರಿಂದ ನಮಗೆ ಬುಕ್ಕಿಂಗ್ಸ್ ಓಪನ್ ಆಗಿರಲಿಲ್ಲ ಇನ್ನು ಯಾವುದೂ ಥಿಯೇಟರ್ ಬುಕ್ಕಿಂಗ್ಸ್ ಓಪನ್ ಆಗಿರಲಿಲ್ಲ ಇವಾಗ ಈ ಕ್ಷಣದಿಂದ ಬುಕ್ಕಿಂಗ್ಸ್ ಓಪನ್ ಆಗಿದೆ ಸೊ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ಬುಕ್ಕಿಂಗ್ ಮಾಡಿ ಮತ್ತು ನಾಳೆ ಸಿನಿಮಾಗೆ ಬನ್ನಿ ಸರ್ ಈಗ ಕೋರ್ಟ್ನಲ್ಲಿ ಸಂಪೂರ್ಣವಾಗಿ ಕೇಸ್ ಕ್ಲಿಯರ್ ಆಗಿದೆ ಇಲ್ಲ ವಾದ ಏನಾದರೂ ಮುಂದೆ ಇದೆ ಯಾವ ತರ ಆಗಿದೆ ಸರ್ ಈಗ ಇಂಜೆಕ್ಷನ್ ಏನಿತ್ತು ಇದೆ ಸೊ ನಾಳೆ ಏನು ಇಲ್ಲ ನಾಳೆ ಆರಾಮಾಗಿ ರಿಲೀಸ್ ಮಾಡಬಹುದು ಅಂದರೆ ಎಷ್ಟು ಆಗುತ್ತೋ ನನ್ನ मैम आक्ट माड़ी खुशिंद आक्ट माड़ी प्रोमो प्लस फिल्मू सेर्स आक्ट माड़ी चेना अरे इवागलू नन गोत्तिरो नमगे तुंबा रेस्पेक्ट इदे अवर बग्गे शी इज लेडी सूपर स्टार अवर बग्गे नमगे एनु इदिल्ल बट नमगे स्टे तंदिदोंदु स्वल्प बेजार आयितु नम्म तंडक्के याकंद्रे नावु ओब्बरो इब्बरो अल्ल इदरल्लि मत्ते एष्टोंदु जन सूपर स्टार्गळु क्याम्प सिनेमाल्लि दोड्ड बेजारागोय्तु अंद्रे एरडु कष्टपट्टु प्रमोशन्स ತಂದಿಟ್ಟಿರೋದಿಲ್ಲಿಗೆ ನಮ್ಮ ಕೂಸಿದು ಇವಾಗ ಆಗ್ಬಿಡತಾ ಅಂತ ತುಂಬಾ ಭಯ ಆಗ್ತಿತ್ತು ಬಟ್ ಕೋರ್ಟ್ಗೆ ನಮಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ನ್ಯಾಯಾಂಗದ ಬಗ್ಗೆ ಸೊ ಅದು ನಮ್ಮ ಪರ ಆಗಿರೋದು ನಮಗೊಬ್ಬರಿಗೆ ಅಲ್ಲ ಅಂದ್ರೆ ಎಂಟೈರ್ ಟೀಮ್ಗೆ 1000 ಜನಕ್ಕೆ ತುಂಬಾ ಜಯ ಮತ್ತೆ ಖುಷಿ ತಂದ್ಕೊಟ್ಟೆ ಸರ್ ಇದು ಡೈರೆಕ್ಟ್ ಆಗಿ ನೋಟಿಸ್ ಬಂದಿರೋದಾ ಅಥವಾ ಪ್ರೀವಿಯಸ್ ಏನಾದರೂ ನಿಮ್ಮ ಜೊತೆ ಮಾತುಕತೆ ಆಗಿದಾ ಅಥವಾ ಈ ಮಾತುಕತೆ ನಡೆದೇ ಡೈರೆಕ್ಟ್ ಆಗಿ ಕೋರ್ಟ್ ಹೋಗಿದೆ ಏನಾಗಿದೆ ಸರ್ ಅದು ಕೋರ್ಟ್ ಆಗೋದಿಲ್ಲ ನಮಗೆ ನೋಡಿ ಮುಂಚೆನೇ ಬಂದಿತ್ತು ಅದಕ್ಕೆ ನಾವು ಕಂಟೆಸ್ಟ್ ಮಾಡಿದ್ವಿ ಕೋರ್ಟಲ್ಲಿ ಅಂತ ವಿಚಾರನೂ ಕೂಡ ಇತ್ತಾ ತಗದು ರಿಲೀಸ್ ಮಾಡಬೇಕಾ ಇಲ್ಲ ಸಿನಿಮಾ ಯಾವ ತರ ಇದೆ ಅದೇ ತರ ರಿಲೀಸ್ ಮಾಡಬಹುದು ಯಾವ ತರ ಅಂತ ನಿಮಗೆ ಪರ್ಮಿಷನ್ ಸಿಕ್ಕಿಲ್ಲ ಏನು ನಾವು ಸೆನ್ಸಾರ್ ಮಾಡ್ಸಿದೀವಿ ಅದನ್ನೇ ರಿಲೀಸ್ ಮಾಡ್ತಾರೆ ಯಾವುದೇ ಕಟ್ಸ್ ಇಲ್ಲ ರಮ್ಯ ಅವ್ರದ್ದು ನಾನು ಅದನ್ನು ಒಂದ್ಸತಿ ಕ್ಲಾರಿಟಿ ಕೊಟ್ಬಿಡ್ತೀನಿ ಆಮೇಲೆ ಆಡಿಯನ್ಸ್ ಬಂದು ಇದಾಗೋದು ಬೇಡ ಅವ್ರದ್ದೊಂದು ಬ್ರೀಫ್ ಕ್ಯಾಮಿಯೋ ಅಷ್ಟೇ ತುಂಬ ಚಿಕ್ಕ ಮೈನರ್ ರೋಲು ಗೆಸ್ಟ್ ಅಪಿಯರೆನ್ಸ್ ಥರ ಇರೋದು ಬಟ್ ನೀವೆಲ್ಲೂ ನೋಡಿರಲ್ಲ ಆ ಥರ ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಮ್ಯಾಮ್ ಇದು ಇಲ್ಲ ಮ್ಯಾಮ್ ಅಂದರೆ ಇದೊಂದು ಹೇಳ್ಬಿಡ್ತೀನಿ ಮ್ಯಾಮ್ ಅಂದರೆ ಎಲ್ಲಿ ನಾವು ಮಾಡ್ತಿರೋ ಪ್ರಮೋಷನ್ಸ್ ಎಲ್ಲನೂ ರಿವರ್ಸ್ ಸ್ಟ್ರಾಟಜಿಯಲ್ಲಿ ಮಾಡ್ತಾ ಇದ್ದೀವಿ ನಾವು ನಮ್ಮನ್ನು ನಾವೇ ಲೇವಡಿ ಮಾಡಿಕೊಂಡು ಟ್ರೋಲ್ ಮಾಡ್ಕೊಂಡು ಮಾಡ್ತಾ ಇದ್ದಂಥ ಪ್ರಮೋಷನ್ಸು ಸೊ ನಮ್ಮ ಪ್ರಮೋಷನ್ ಕಂಟೆಂಟ್ ಆಲ್ಮೋಸ್ಟ್ ತುಂಬ ಜನಕ್ಕೆ ರೀಚ್ ಆಗಿದೆ ನಾವು ಅಪ್ಪು ಸರ್ ಪ್ರೋಮೋಯಿಂದ ಹಿಡಿದು ಸುಮಾರಷ್ಟು ಪ್ರೋಮೋಗಳು ನಮ್ಮದೆಲ್ಲ ರೀಚ್ ಆಗಿದೆ ಸುಮಾರು ಜನ ಪಬ್ಲಿಸಿಟಿ ಗಿಮಿಕ್ ಏನೋ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಬಟ್ ಅಲ್ಲ ಸೀರಿಯಸ್ ಆಗಿದ್ದ ಕೇಸ್ ಯಾಕಂದರೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ನಮ್ಗೆ ಈ ಥರ ಪಬ್ಲಿಸಿಟಿ ಮಾಡೋ ಕೊರತೆ ನಮ್ಗೆ ಅದಿಲ್ಲ ನಮ್ಗೆ ಆ ಥರದ್ದು ಬೇಡ ನಮ್ಮ ಅವಶ್ಯಕತೆನೇ ಇಲ್ಲ ನಮ್ಮ ಕ್ರಿಯೇಟಿವಿಟಿ ಸಾಕು ನಮಗೆ ಅದು ಸೊ ಅದೇನು ತೊಂದರೆ ಇಲ್ಲ ಆ್ಯಂಡ್ ನಿಜವಾಗ್ಲೂ ನಡೆದಿದ್ದು ಆ್ಯಂಡ್ ಇವಾಗ ಆಗಿದೆ ಜಯ ಸಿಕ್ಕಿದೆ ನಮ್ಮ ತಂಡಕ್ಕೆ ಏನು ತೊಂದರೆ ಇಲ್ಲ ಮತ್ತು ರಮ್ಯ ಮ್ಯಾಮು ನಮ್ಮ ತಂಡನೇ ಅಂದ್ಕೊಂಡಿದ್ದೀವಿ ಅವ್ರಿಗೂ ಸೇರಿಸೇ ಜಯ ಸಿಕ್ಕಂಗೆ ಲೆಕ್ಕ ಆಯಿತು ಸರ್ ನಿರ್ಮಾಪಕರಿಗೆ ಒಂದು ಯಾವುದೇ ಒಬ್ಬರು ಸಿನಿಮಾ ಮಾಡಬೇಕಾದ್ರೆ ಯಾವುದೇ ನಟರ ಜೊತೆಲೂ ಕೂಡ ಒಂದು ಅಗ್ರಿಮೆಂಟ್ ಒಂದು ಒಪ್ಪಂದ ಅಂತೂ ಆಗಿರುತ್ತೆ ಸಿನಿಮಾ ಸಂದರ್ಭದಲ್ಲಿ ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ಒಂದು ಯಾಕಂದರೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಸಿನಿಮಾದ ಡಬ್ಬಿಂಗ್ ಕೂಡ ಮಾಡಿದ್ದಾರೆ ರಿಲೀಸ್ಗಿನ 2 ದಿನ ಅನ್ನೋದು ನೋಟಿಸ್ ಕೊಡ್ತದೆ ಯಾವ ರೀಸನ್ ಸರ್ ಇಲ್ಲ ಸರ್ ಅಂದರೆ ಎಲ್ಲ ಆರ್ಟಿಸ್ಟ್ಗಳ ಜೊತೆಲಿ ಹೇಗೆ ಅದು ಸಿನಿಮಾದಲ್ಲಿ ಪ್ರೋಸೆಸ್ ಆಗುತ್ತೆ ಅದೇ ರೀತಿಯಲ್ಲಿ ಅಗ್ರಿಮೆಂಟ್ ಆಗಿದೆ ಆ ಅಗ್ರಿಮೆಂಟ್ ಮುಖಾಂತರನೇ ಇವತ್ತು ನಾವು ಜಯ ಪಡ್ಕೊಂಡಿದ್ದೀವಿ ಸರ್ ಸರ್ ಇನ್ನೊಂದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ದೊಡ್ಡ ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟು ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯನ್ನು ಕೇಳ್ತಾರಂತೆ ಆದರೆ ನೀವು ಆಗಲೇ ಬೇರೆ ಡಿಸ್ಟ್ರಿಬ್ಯೂಷನ್ ಒಪ್ಕೊಂಡಿದ್ವಿ ಹಾಗಾಗಿ ಆ ಡಿಸ್ಟ್ರಿಬ್ಯೂಟರ್ ಹಿಂದೆ ನಿಂತಿದ್ದ ಕೆಲಸ ಮಾಡಿದ್ರೆ ಇಲ್ಲ 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 ಸರ್ ಆ ಥರ ಎಲ್ಲ ಏನೂ ಇಲ್ಲ ಸರ್ ಅದಕ್ಕೂ ಸಂಬಂಧನೇ ಇಲ್ಲ ಸೊ ಅದನ್ನು ಮಾತಾಡೋದೇ ತಪ್ಪಿವಾಗ ನಾವು ಅದನ್ನು ಯಾಕಂದರೆ ಉದ್ದೇಶಪೂರ್ವಕವಾಗಿ ಸಿನಿಮಾ ಚಿತ್ರತಂಡಕ್ಕೆ ತೊಂದರೆ ಕೊಡ್ತಿದ್ದಾರೆ ಕೇವಲ 2 ದಿನ ಇದೆ ಅನ್ನುವಾಗೆ ಸಿನಿಮಾಗೆ ಆಗಲ್ಲ ಒಂದು ನೋಟಿಸ್ ಬಂದಿದೆ ಡಬ್ಬಿಂಗ್ ಆಕ್ಟ್ ಮಾಡಿದ್ದಾರೆ ಡಬ್ಬಿಂಗ್ ಮಾಡಿದ್ದಾರೆ ಟ್ರೇಲರ್ ಕೂಡ ನೋಡಿದ್ದಾರೆ ಚಿತ್ರತಂಡದ ಜೊತೆಗೆ ಒಂದು ಸಪೋರ್ಟ್ ಮಾಡಿ ಈಗ ಚಿತ್ರತಂಡದ ವಿರುದ್ಧವಾಗಿ ಹೋಗ್ತಾರೆ ಜೊತೆಗೆ 1 ಕೋಟಿ ಪರಿಹಾರ ಕೇಳ್ತಾರೆ ಯಾಕೆ ಅದನ್ನು ಅವ್ರನ್ನೇ ಕೇಳಬೇಕು ಸರ್ ನೀವು ನಮ್ಮನ್ನ ಕೇಳಿದ್ರೆ ನಮ್ಗೆ ಅದು ಗೊತ್ತಿಲ್ಲ ಅಂತಲೇ ಹೇಳಬೇಕು ಯಾಕೆಂದರೆ ಅವ್ರು ಯಾವುದಕ್ಕೆ ಹಾಕಿದ್ದಾರೆ ಅನ್ನೋದು ನಮ್ಗೆ ಐಡಿಯಾ ಇಲ್ಲ ಸೊ ನೀವು ಅದನ್ನು ಈ ಪ್ರಶ್ನೆ ಅವ್ರಿಗೆ ಕೇಳಿದ್ರೆ ಬೆಟರ್ ಸರ್ ಅಂದರೆ ಒಂದು ಸಿನಿಮಾ ಅಂದರೆ ಸುಮಾರು ಜನ ಇಂಟ್ರೆಸ್ಟ್ ತೋರಿಸೇ ತೋರಿಸ್ತಾರೆ हलवार डिस्ट्रीब्यूशन कंपनीगळागली तोर्सत सर नಮಗೆ जी स्टूडियोस नಮಗೆ ತುಂಬಾ ನಮಗೆ ಬೆಟರ್ ಅನ್ಸುತ್ತೆ ಸಪೋರ್ಟ್ ಮಾಡಿದ್ರು ಮತ್ತೆ ಯಾವುದೇ ನೀವು ಕೇಳಿದ ಪ್ರಶ್ನೆಗೆ ಅಥವಾ ಪಿತೂರಿ ಅಥವಾ ನಾವು ಅದನ್ನ ನಂಬದೇ ಇಲ್ಲ ಅಥವಾ ಏನು ಇಲ್ಲ ಯಾಕಂದ್ರೆ ನಮಗೆ ಎಂಟೈರ್ ಇಂಡಸ್ಟ್ರಿ ಸಪೋರ್ಟ್ ಮಾಡಿದ್ದಾರೆ ನೀವು ನೋಡಿರಬಹುದು ನಮ್ಮ ಪ್ರೋಮೋಗಳಾಗಲಿ ಅಥವಾ ನಮ್ಮ ಈಗ ಸಿನಿಮಾಗಳ ಕ್ಯಾಮೆಗಳಾಗಲಿ ನಾನು ಯಾವಾಗಲೂ ಹೇಳ್ತೀನಿ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕೈಂಡೆಸ್ಟ್ ಇಂಡಸ್ಟ್ರಿ ಎವರ್ ಒಬ್ಬರು ಹೊಸ ತಂಡಕ್ಕೆ ಇಷ್ಟು ಜನ ಸಪೋರ್ಟ್ ಮಾಡಿರೋದು ನಾನು ಬೇರೆ ಕಡೆ ನೋಡಿಲ್ಲ ನಮ್ಮ ಭಾಗ್ಯ ಅದು ಸೋ ಯಾವುದೇ ತರದ ತೊಂದರೆ ಆ ಥರ ನೀವು ಹೇಳೋ ಥರ ಏನೂ ಇಲ್ಲ ಸರ್ ಕೊನೆಯದಾಗಿ ಮತ್ತೆ ರಮ್ಯಾ ಮೇಡಮ್ ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಒಂದು ಇನ್ಸಿಡೆಂಟ್ ನಾಳೆ ರಿಲೀಸ್ ಇದೆ ಬುಕಿಂಗ್ಸ್ ಓಪನ್ ಆಗಿದೆ ಫೇಸಲ್ಲಿ ಒಂದು ಸ್ಮೈಲ್ ಇದೆ ಇಡೀ ಟೀಮ್ ಜೋಶಲ್ಲಿದೆ ಆಡ್ ಬೇರೆ ಆಡೋರು ಬಾಯ್ಸು ಇದನ್ನೆಲ್ಲ ಇಟ್ಕೊಂಡು ಏನು ಹೇಳ್ತೀರಿ ನಾಳೆ ಸಿನಿಮಾ 21ಕ್ಕೆ ರಿಲೀಸ್ ಆದರೆ ನಾಳೆ ರಿಲೀಸ್ ಆಗ್ತಾ ಇದೆ ಬುಕ್ ಮೈ ಶೋ ಅಲ್ಲಿ ಓಪನಿಂಗ್ ಸ್ಟಾರ್ಟ್ ಆಗಿದೆ ಬುಕ್ ಮೈ ಶೋ ಎಲ್ಲ ಆನ್ಲೈನ್ ಪೋರ್ಟಲ್ಸಲ್ಲಿ ಓಪನಿಂಗ್ ಸ್ಟಾರ್ಟ್ ಆಗಿದೆ ನಿಮ್ಮ ಸಪೋರ್ಟ್ ತೋರಿಸಿ ಇಷ್ಟು ದಿವಸ ನಮ್ಗೆ ಎಷ್ಟು ನಮ್ಮ ಪ್ರೋಮೋಗಳಿಗಾಗಲಿ ನೀವೇ ಎಲ್ಲರೂ ನೀವೇ ಹಾಸ್ಟೆಲ್ ಹುಡುಗರು ಆರ್ಮಿ ಅಂತ ನಮ್ಮನ್ನು ಟ್ಯಾಗ್ ಮಾಡ್ತಾ ಇದ್ರಿ ಈ ಸಪೋರ್ಟ್ ಹಾಗೆ ಕಂಟಿನ್ಯೂ ಆಗಲಿ ನಾಳೆಯಿಂದ ಒಂದು ಒಳ್ಳೆ ಸಿನಿಮಾಗೆ ಮತ್ತು ಒಳ್ಳೆ ಸಿನಿಮಾ ಪ್ಲಸ್ ಇಷ್ಟು ಜನರದ ಪರಿಶ್ರಮ ಎಫರ್ಟಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸರ್ ಈ ಹಾಡನ್ನ ಯಾರಿಗೆ ಅರ್ಪಣೆ ಮಾಡ್ತೀರಾ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಹಾಡು ಅಂದರೆ ಅವರ ಸಿನಿಮಾದ ಹಾಡು ನಮ್ಮ ಫೇವ್ರೆಟ್ ಆ್ಯಕ್ಟರು ಅವ್ರು ಸ್ಟಾರ್ಟ್ ಆದಾಗ ಇವಾಗ ಗಣಪತಿ ಹಾಡು ಆಡ್ಬೋದು ಯಾವ್ದಾರ ಏನಾದ್ರು ಶೋ ಸ್ಟಾರ್ಟ್ ಆಗಿ ಇದು ನಮ್ಮ ಫಸ್ಟ್ ಪ್ರೆಸ್ ಮೀಟ್ ಇಷ್ಟು ಜನ ಸೇರ್ಕೊಂಡು ಮಾಡ್ತಾ ಇರೋದು ಗಣಪತಿನೂ ದೇವರೇ ಅಣ್ಣವ್ರ ಹಾಡಿಂದ ಶುರು ಮಾಡ್ತೀವಿ ಇಲ್ಲ ಸರ್ ಖಂಡಿತ ಅಲ್ಲ ಮೇಡಮ್ ಇವಾಗ ನಮಗಿರೋದು ಫಸ್ಟು ಸಿನಿಮಾ ರಿಲೀಸ್ ಮಾಡೋದು ಅಷ್ಟೇ ನಮ್ಮ ತಲೆಯಲ್ಲಿರೋದು ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಸಿನಿಮಾ ರಿಲೀಸ್ ಆದಮೇಲೆ ಅದೇನು ಬರುತ್ತೆ ಅದನ್ನು ನಾವು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಅದೇನು ತೊಂದರೆ ನಿಮಗೆ ಗೊತ್ತಿರತ್ತಲ್ವ ಮೇಡಮ್ ಎಷ್ಟು ದೊಡ್ಡ ಅಮೌಂಟ್ ಅದು ಅಂತ ಒಂದೊಂದು ರೂಪಾಯಿಗೂ ನಾವು ಕಷ್ಟಪಟ್ಟುಬಿಟ್ಟೆ ಮಾಡಿರ್ತೀವಿ ಅದನ್ನು ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಮೇಡಮ್ ಅದು ನಾವು 1 ಲಕ್ಷ ಕೊಡಬೇಕು 1 ಕೋಟಿ ಕೊಡಬೇಕು ಅಂತ ಅದಕ್ಕೆ ತೀರ್ಮಾನ ಆಗುತ್ತೆ ಅದು ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಅವರು ಸಂಪರ್ಕಕ್ಕೆ ಬಂದರೆ ಖಂಡಿತವಾಗ್ಲೂ ಕರಿತೀವಿ ಸರ್ ಅದ್ರಲ್ಲಿ ನಮಗೇನು ಅದರಲ್ಲೇನು ಬೇಜಾರೇನಿಲ್ಲ ಯಾಕೆಂದರೆ ಏನೋ ಒಂದು ಮನಸ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅದನ್ನು ಸಾಲ್ವ್ ಮಾಡ್ಕೊಳಕ್ಕೆ ನೋಡ್ತಿದ್ದೀವಿ ಅಷ್ಟೇ ಬಿಟ್ಟರೆ ಬೇರೆ ಏನೇನಿಲ್ಲ ಸರ್ ಡೆಫಿನೆಟ್ಲಿ ನಮ್ಮ ಸಂಪರ್ಕಕ್ಕೆ ಬಂದರೆ ಖಂಡಿತವಾಗ್ಲೂ ಕರಿತೀವಿ ರಮ್ಯಾ ಮ್ಯಾಮು ನಮ್ಮ ತಂಡನೇ ಅವ್ರು ಇವಾಗ ಹಾಂ ಈಗಲೂ ಅವ್ರು ನಮ್ಮ ತಂಡನೇ ಹಾಂ ಬೇಜಾರಿಲ್ಲ ಸತ್ಯವಾಗ್ಲೂ ಬೇಜಾರಿಲ್ಲ ಸರ್ ಬೇಜಾರು ಎಂತಕ್ಕಾಗತ್ತೆ ಹೇಳಿ ಅದೇ ಈಗ ನಾವು ಮನೇಲಿ ಅಣ್ಣ ತಮ್ಮದಕ್ಕೆ ಗಲಾಟೆ ಮಾಡಿಕೊಂಡ್ರೆ ಏನಾಗುತ್ತೆ ಹೇಳಿ ಒಂದು ಮನಸ್ತಾಪ ಆಗುತ್ತೆ ಆ ರೀತಿ ಅವ್ರದ್ದು ಒಂದು ಮನಸ್ತಾಪ ಅಷ್ಟೇ ಅದು ಸಾಲ್ವ್ ಆಗುತ್ತೆ ಅದೇನಿಲ್ಲ ಯಾರು ಮೇಡಮ್ ಯಾರು ಇಲ್ಲ ಮೇಡಮ್ ಅದೇನಿಲ್ಲ ಅದು ಅವ್ರದ್ದು ಇದನ್ನು ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ ನಮಗೆ ಏನು ಬಂದಿದೆ ಅದನ್ನು ನಾವು ಹ್ಯಾಂಡ್ಲ್ ಮಾಡ್ತಿದ್ವಿ ಅಷ್ಟೇ ಇನ್ನೇನಿಲ್ಲ ಮ್ಯಾಮ್ ನಾವು ಆಗಲೇ ಹೇಳ್ಬಿಟ್ಟಿದ್ದೀವಿ ನಮ್ಮ ಸಿನಿಮಾದು ಟ್ಯಾಗ್ಲೈನ್ ದ ವರ್ಸ್ಟ್ ಫಿಲಮ್ ಎವರ್ ಮೇಡ್ ಇನ್ ದ ಹಿಸ್ಟ್ರಿ ಆಫ್ ಸಿನಿಮಾ ಅಂತ ಸೊ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ ಒಂದು ಕ್ಲೀನ್ ಮೈಂಡಲ್ಲಿ ಇಟ್ಕೊಂಬನ್ನಿ ನಿಮ್ಗೆ ಹೇಗೆ ಅನ್ಸುತ್ತೆ ನೋಡಿ ನಾವಂತೂ ಸಿನ್ಸಿಯರಾಗಿ ಒಂದು ಎಫರ್ಟ್ ಹಾಕಿ ಮಾಡಿರೋ ಸಿನಿಮಾ ಎಲ್ಲ ಸಿನಿಮಾಗಳ ಥರನೇ ಒಂದು ಸಿನ್ಸಿಯರ್ ಎಫರ್ಟ್ ಎಲ್ಲರೂ ಹಾಕ್ತಾರೆ ನಾವು ಇಲ್ಲಿ ಹಾಕಿದ್ದೀವಿ ಅದು ಜನಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅದು ಜನರ ಮೇಲೆ ಡಿಪೆಂಡು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು